ನಮಸ್ಕಾರ ಎಲ್ರಿಗೂ. ಮಕ್ಕಳೇ, ಈ ದಿನ ನಾನು 10ನೇ ತರಗತಿಯ ಆಧುನಿಕ ಒಲಿಂಪಿಕ್ ಮತ್ತು ಏಷ್ಯನ್ ಕ್ರೀಡೆಗಳು ಇದರ ಬಗ್ಗೆ ನಿಮಗೆ ತಾತ್ವಿಕದಲ್ಲಿ ಇರತಕ್ಕಂಥ ಮೊದಲನೇ ಅಧ್ಯಾಯವನ್ನು ನಾನು ನಿಮಗೆ ಪಾಠ ಮಾಡ್ತೇನೆ. ಈಗ ಒಲಿಂಪಿಕ್ಕಲ್ಲಿ ಎರಡು ವಿಧ ಮುಖ್ಯವಾಗಿ, ಪುರಾತನ ಒಲಿಂಪಿಕ್ಕು ಮತ್ತು ಆಧುನಿಕ ಒಲಿಂಪಿಕ್ಕು. ಈಗ ಆಧುನಿಕ ಒಲಿಂಪಿಕ್ಕು ತಿಳಿಯೋಕ್ಕೆ ಮುಂಚೆ ನಾವು ಪುರಾತನ ಒಲಿಂಪಿಕ್ಕು ಇತಿಹಾಸ, ಅದರ ಪ್ರಾಮುಖ್ಯತೆ, ಯಾಕೆ ಆಟಗಳನ್ನು ನಿಲ್ಲಿಸಿದ್ರು, ಹಿಂದೆ ಯಾವ ರೀತಿ ಆಟವನ್ನು ಆಡ್ತಾ ಇದ್ರು, ಅದನ್ನು ನಿಲ್ಲಿಸಲಿಕ್ಕೆ ಕಾರಣ ಏನು, ಸಂಕ್ಷಿಪ್ತವಾಗಿ ಅದನ್ನು ತಿಳಿಯೋಕ್ಕೆ ಪ್ರಯತ್ನ ಪಡೋಣ. ಇವಾಗ ಮಕ್ಕಳೇ, ಪುರಾತನ ಒಲಿಂಪಿಕ್ಕು ಸರಿಸುಮಾರು ಕ್ರಿಸ್ತಪೂರ್ವ 776 ಇಸ್ವಿಯಲ್ಲಿ ಸ್ಟಾರ್ಟ್ ಆಯಿತು. ಎಲ್ಲಿವರೆಗೆ ಸ್ಟಾರ್ಟ್ ಆಯಿತು ಅಂದರೆ ಕ್ರಿಸ್ತಶಕ 394 ಈ ಎಲ್ಲ ಆಟಗಳು ನಡೆದವು. ಕೊನೆಗೆ ರೋಮನ್ ದೊರೆಯಾದಂತಹ ಥಿಯೋಡೋಸಿಯಸ್ ಈ ಕ್ರೀಡಾಕೂಟಗಳನ್ನು ನಿಲ್ಲಿಸಿದರು. ನಿಲ್ಲಿಸಿ ಆದಮೇಲೆ ನಂತರದ ದಿನಗಳಲ್ಲಿ ಫ್ರಾನ್ಸ್ ದೇಶದ ಒಬ್ಬ ವ್ಯಕ್ತಿ ಬ್ಯಾರನ್ ಪಿಯರ್ ಡಿ ಕುಬರ್ಟಿನ್ ಎಂಬಾತ 1894 ಸಾರಾಬಾನಿನಲ್ಲಿ ಸೇರಿದಂತಹ ಒಂದು ಕ್ರೀಡಾ ಅಧಿವೇಶನದಲ್ಲಿ ಆಧುನಿಕ ಒಲಿಂಪಿಕ್ಕನ್ನು ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವನ ಒಂದು ಅಧಿವೇಶನದಲ್ಲಿ ಅವನ ಅಭಿಪ್ರಾಯವನ್ನು ಮಂಡಿಸ್ತಾನೆ. ಅಭಿಪ್ರಾಯವನ್ನು ಮಂಡಿಸಿದ ಮೇಲೆ ತುಂಬ ದೇಶಗಳು ಅವನ ಅಭಿಪ್ರಾಯವನ್ನು ಒಪ್ಕೊಂಡು 1896 ಆಧುನಿಕ ಒಲಿಂಪಿಕ್ಕನ್ನು ಪ್ರಾರಂಭವನ್ನು ಮಾಡ್ತಾರೆ. ಕ್ರಿಸ್ತ ಪೂರ್ವ 776 ಮುಂಚೆ, ಅಂದರೆ ಆ ಸಮಯದಲ್ಲಿ ಏನು ಮಾಡ್ತಿದ್ರು, ಸಣ್ಣ ಪುಟ್ಟ ರಾಷ್ಟ್ರವಾದಂತಹ ರೋಮ್, ಅಥೆನ್ಸ್, ಗ್ರೀಸ್ ಇಂತಹ ರಾಷ್ಟ್ರಗಳನ್ನು ಏನು ಮಾಡ್ತಿದ್ರು, ಒಂದು ದೇಶ ಕಂಡ್ರೆ ಇನ್ನೊಂದು ದೇಶಕ್ಕೆ ಆಗ್ತಿರಲಿಲ್ಲ, ಅಂದರೆ ಜಗಳ. ಈ ದೇಶದ ಸೈನಿಕರು ಆ ದೇಶದ ಮೇಲೆ ಹೋಗಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋದು, ಹೇರಳವಾದಂತಹ ವಜ್ರ ವೈಡೂರ್ಯ ಸಂಪತ್ತಿಗಳನ್ನು ತೆಗೆದುಕೊಂಡು ಬರೋದು, ಆ ರೀತಿ ಮಾಡ್ತಾಯಿದ್ರು. ಹಾಗಾಗಿ ಈ ಗ್ರೀಸ್, ಅಥೆನ್ಸ್, ರೋಮ್, ಸ್ಪಾರ್ಟಾ ಸಣ್ಣ ಪುಟ್ಟ ರಾಷ್ಟ್ರಗಳು ಏನು ಮಾಡ್ತಿದ್ರು ಅಂದರೆ, ಆಗಿನ ಕಾಲದ ಹೆಣ್ಣು ಮಕ್ಕಳು ಹೊಸದಾಗಿ ಮದುವೆ ಆದಂಥ ದಂಪತಿಗಳು ಒಂದು ಪ್ರಮಾಣವನ್ನು ಮಾಡ್ತಾಯಿದ್ರು. ಯಾಕೆ, ನಮಗೆ ಹುಟ್ಟುವಂಥ ಮಕ್ಕಳು ಕಬ್ಬಿಣದ ತೋಳುಳ್ಳ ಗಂಡು ಮಗನಾಗಿ ಹುಟ್ಟಬೇಕು. ಯಾಕೆ ಗಂಡು ಮಗನಾಗಿ ಹುಟ್ಟಬೇಕು, ಗಂಡು ಮಗನಾಗಿ ಹುಟ್ಟಿ ಕಬ್ಬಿಣದ ತೋಳುಳ್ಳ ಮನುಷ್ಯನಾಗಿ ದಷ್ಟಪುಷ್ಟನಾಗಿ ಬೆಳೆದು ನಮ್ಮ ದೇಶದ ಗಡಿಯನ್ನು ಕಾಪಾಡಬೇಕು, ಬೇರೆ ನೆರೆಹೊರೆ ದೇಶದವರು ನಿರಂತರವಾಗಿ ನಮ್ಮ ಮೇಲೆ ಅತ್ಯಾಚಾರವನ್ನು ಎಸ್ಕೋದನ್ನು ತಪ್ಪಿಸಬೇಕು ಅನ್ನೋ ಉದ್ದೇಶಕ್ಕೆ ಗಂಡು ಮಕ್ಕಳನ್ನು ಜಾಸ್ತಿ ಬಯಸ್ತಾ ಇದ್ರು. ಆವಾಗ ಬಹಳಷ್ಟು ಹೇರಳವಾದಂಥ ನದಿಗಳಿದ್ವು. ಆ ನದಿಯ ದಡದಲ್ಲಿ ಮರಳು, ಮೆಕ್ಕಳು ಮಣ್ಣು ಇಂಥ ಪ್ರದೇಶದಲ್ಲಿ ಹೇರಳವಾಗಿ ನೀರು ಸಿಗುವಂಥ ಪ್ರದೇಶದಲ್ಲಿ ಒಂದು ದೊಡ್ಡ ಮನೆ ಕಟ್ತಾಯಿದ್ರು, ಗರಡಿ ಮನೆ ಟೈಪ್. ಅದಕ್ಕೆ ಬ್ಯಾರಕ್ಸ್ ಅಂತ ಹೇಳ್ತಾಯಿದ್ರು. ಆ ಬ್ಯಾರಕ್ಸ್ನಲ್ಲಿ ಹುಟ್ಟಿದಂಥ ಮಗುವಿಗೆ ಏನು ಮಾಡ್ತಿದ್ರಂದರೆ, ಅಥೆನ್ಸು, ರೋಮು, ಗ್ರೀಸು ಗಂಡ ಹೆಣ್ತೀರು ಹುಟ್ಟಿದಂಥ ತಕ್ಷಣ ಅವನ ಪ್ರಥಮವಾದಂಥ ಪ್ರಥಮ ಚಿಕಿತ್ಸೆಯನ್ನು ಶುಶ್ರೂಷೆಯನ್ನು ಮಾಡಿಬಿಟ್ಟು ದಟ್ಟವಾದ ಕಾಡಲ್ಲಿ ಅಥವಾ ಹೈಲ್ಯಾಂಡ್ ಬೆಟ್ಟದ ಹಾಗೆ ಇರತಕ್ಕಂಥ ಒಂದು ಪ್ರದೇಶದಲ್ಲಿ ಬಿಟ್ಟು ಬರ್ತಾಯಿದ್ರು. ನಾಯಿ, ನರಿ, ಚಿರತೆ, ಸಿಂಹ, ಕಾಡು ಮೃಗಗಳಿಂದ ಬದುಕಿದ್ರೆ ಅಥವಾ ವಾತಾವರಣ ಬಿಸಿಲು ಮಳೆ ಚಳಿಯಿಂದ ಬದುಕುಳಿದ್ರೆ ಆ ಮಗನ ತಂದುಬಿಟ್ಟು ಸಾಕ್ತಾಯಿದ್ರು. ಯಾವ ರೀತಿ ಇತ್ತು ಅವರ ನಂಬಿಕೆ ಅಂದರೆ, ಅದೇನಾದರೂ ಪ್ರಾಣಿಗೋ ಅಥವಾ ಕಾಗೆ ನಾಯಿ ನರಿಗೋ ಏನಾದರೂ ಬಲಿಯಾಗಿದ್ದರೆ ಹುಟ್ಟದಾಗಲೇ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಆಗದೇ ಇರತಕ್ಕಂಥ ಹುಡುಗ ಇವನು, ಇನ್ನು ನಮ್ಮ ದೇಶವನ್ನು ಕಾಯಬಲ್ಲನು ಅನ್ನೋ ಉದ್ದೇಶಕ್ಕೆ ಮರೆತು ಬಿಡೋರಂತ ಅವನಿಗೆ. ಆ ರೀತಿ ಪ್ರತೀತಿ ಇದೆ. ಅದೆಷ್ಟು ನಿಜವೋ ಎಷ್ಟು ಸುಳ್ಳು ಗೊತ್ತಿಲ್ಲ, ಆದರೆ ಇತಿಹಾಸಕಾರರು ಆ ರೀತಿ ಹೇಳ್ತಾರೆ, ಆ ರೀತಿ ಬರವಣಿಗೆಗಳು ಕೂಡ ಇದೆ. ಅದು ಒಂದು ಕಡೆ. ಆದರೆ ಬದುಕಿದ್ರೆ ಮಗುವನ್ನು ತಗೊಂಬಂದು 4-5 ಅವನಿಗೆ ಸಾಕ್ತಿದ್ರು. ಸಾಕಿದ ನಂತರ ಏನು ಮಾಡ್ತಿದ್ರಂದರೆ, ಬ್ಯಾರಕ್ಸಲ್ಲಿ ಬಿಟ್ಬಿಡೋರು. ಬ್ಯಾರಕ್ಸಲ್ಲಿ ಬಿಟ್ಟುಬಿಡೋದು ಅಂದರೆ, ನದಿಯದಲ್ಲರೂ ದಡದಲ್ಲಿ ಇರ್ತಕ್ಕಂಥ ದೊಡ್ಡ ಗರಡಿ ಮನೆಯಲ್ಲಿ ಬಿಸಿಯಾದ ಮರಳಲ್ಲಿ ಕೈಯನ್ನು ಹಾಕೋದು,
ಒಂದು ನಿಶ್ಚಿತವಾದ ಗುರಿಯನ್ನು ನೋಡಿ ಬರ್ಚಿಯನ್ನು ಎಸೆಯೋದು, ತಟ್ಟೆ ಆಕಾರದ ಒಂದು ವಸ್ತುವನ್ನು ತೆಗೆದು ಎಸಿತಾ ಇರೋದು, ಬಂಡೆಯನ್ನು ದುಂಡಿಯನ್ನು ಎತ್ತೋದು, ಕಸರತ್ತನ್ನು ಮಾಡ್ತಾಯಿದ್ರು. ಆ ಕಸರತ್ತು ಮಾಡಬೇಕಾದ್ರೆ ಆ ಉಸ್ತುವಾರಿಯನ್ನು ನೋಡ್ಕೊಳ್ತಿದ್ದಂಥ ಬ್ಯಾರಕ್ಸ್ ಮ್ಯಾನೇಜರು ಇಂಥ ವ್ಯಕ್ತಿನೇ ಸೆಲೆಕ್ಟ್ ಮಾಡಬೇಕು, ಇಂಥ ವ್ಯಕ್ತಿನೇ ಸೆಲೆಕ್ಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಸೆಲೆಕ್ಟ್ ಮಾಡ್ತಾಯಿದ್ರು. ಯಾಕೆ ಪ್ರತಿ 4 ವರ್ಷಗಳಿಗೊಮ್ಮೆ ಪುರಾತನ ಒಲಿಂಪಿಕ್ ಕ್ರೀಡೆ ನಡೀತಾಯಿದ್ರು. ಆದರೆ ಒಂದು ವಿಪರ್ಯಾಸದ ಸಂಗತಿ ಅಂದರೆ ಆ ಒಲಿಂಪಿಕ್ ಕ್ರೀಡೆಯಲ್ಲಿ ಬರೀ ಗಂಡು ಮಕ್ಕಳು ಮಾತ್ರ ಭಾಗವಹಿಸಬೇಕಾಗಿತ್ತು. ಯಾಕೆ ಗಂಡು ಮಕ್ಕಳು ಭಾಗವಹಿಸಬೇಕಾಗಿತ್ತು? ಕ್ರಿಸ್ತಪೂರ್ವ 776 ಹಿಂದೆ ನಡೆದಂತಹ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಬರೀ ಗಂಡು ಮಕ್ಕಳಿಗೆ ಯಾಕೆ ಅವಕಾಶ ಇತ್ತಂದರೆ, ಅವಾಗೇನು ರೂಲ್ಸು ಯಾವ ರೀತಿ ಇತ್ತು ಅಂದರೆ, ಹೆಣ್ಣು ಮಕ್ಕಳಿಗೆ ಅವಕಾಶ ಇರೋ ಆಗಿಲ್ಲ, ನೋಡೋ ಆಗಿಲ್ಲ. ಗಂಡು ಮಕ್ಕಳು ಬರೀ ಬೆತ್ತಲೆ ಅಂದರೆ ನಮ್ಮ ದೇಹದ ಮೇಲೆ ಒಂದು ತುಂಡು ಬಟ್ಟೆ ಇರದ ಹಾಗೆ ಅವರು ಆಟವನ್ನು ಆಡಬೇಕಾಗಿತ್ತು, ಆಟವನ್ನು ಆಡಬೇಕಾಗಿತ್ತು. ಅದಕ್ಕೋಸ್ಕರ ಅವಾಗೇನು ತುಂಬ ಸಂಪ್ರದಾಯ ಇದ್ದಂಥ ನಮ್ಮ ವಿಶ್ವದಲ್ಲಿ ಹೆಣ್ಣು ಮಕ್ಕಳಿಗೆ ಅವಕಾಶ ಇರಲಿಲ್ಲ. ಇದೊಂದು ಕಡೆ ಆಯಿತು. ಸೆಲೆಕ್ಟ್ ಮಾಡಬೇಕಾದ್ರೆ 4 ವರ್ಷಗಳಿಗೊಂದೆ ಒಲಿಂಪಿಕ್ ಆಟ ನಡಿಬೇಕಾದ್ರೆ ಆ ಒಲಿಂಪಿಕ್ ಆಟದಲ್ಲಿ ಗೆದ್ದಂಥ ವ್ಯಕ್ತಿಗೆ, ಸೆಲೆಕ್ಟ್ ಆಗಿ ಗೆದ್ದಂಥ ವ್ಯಕ್ತಿಗೆ ಹೇರಳವಾದಂಥ ವಜ್ರ ವೈಡೂರ್ಯ ಬಂಗಾರ ಮುತ್ತು ರತ್ನ ದವಸ ಧಾನ್ಯಗಳನ್ನು ಕೊಟ್ಟುಬಿಟ್ಟು ಕತ್ತೆ ಮೇಲೆ ಒಲಿವ್ ಎಂಬ ಎಲೆಯ ಬಳ್ಳಿಯಿಂದ ಸಿಂಬೆಯನ್ನು ಮಾಡಿ ತಲೆ ಮೇಲೆ ಸುತ್ತಬಿಟ್ಟು ಅದು ಕಿರೀಟದ ರೂಪದಲ್ಲಿ ಧರಿಸಿಬಿಟ್ಟು ಅವನಿಗೆ ಮೆರವಣಿಗೆ ರೂಪದಲ್ಲಿ ಇಡೀ ತಮ್ಮ ಊರುಗಳಲ್ಲೆಲ್ಲ ಮೆರವಣಿಗೆ ಮಾಡ್ತಾಯಿದ್ರು. ಇದು ಒಂದು ಕಡೆ ಆಯಿತು. ಆದರೆ ಇನ್ನೊಂದು ಆಟ ಅತ್ಯಂತ ಕ್ರೂರ ಆಟ ಇತ್ತು. ಮನುಷ್ಯ ಮತ್ತೆ ಅತ್ಯಂತ ಹೆಚ್ಚು ಕೊಬ್ಬಿದಂತಹ ಗೂಳಿಯ ನಡುವೆ ಕಾಳಗಕ್ಕೆ ಬಿಡೋರು. ಇಲ್ಲ ಮನುಷ್ಯ ಸಾಯಬೇಕು, ಇಲ್ಲ ಗೂಳಿ ಸಾಯಬೇಕು. ಒಂದು ಯುದ್ಧದ ಥರಮಿ ಅಂತ ಒಂದು ಅಂದರೆ ಒಂದು ಸ್ಟೇಡಿಯಂ ಟೈಪ್, 6,000 ಉದ್ದ, 3,000 ಅಗಲ. ಈ ಕಡೆಯಿಂದ ಒಂದು ಗುಂಪು ಸೈನಿಕರು ಬರೋದು, ಈ ಕಡೆಯಿಂದ ಒಂದು ಗುಂಪು ಸೈನಿಕರು ಬರೋದು. ಇವರು ಅವ್ರನ್ನ ಸಾಯಿಸೋದು, ಇವರು ಇವ್ರನ್ನ ಸಾಯಿಸೋದು. ಒಬ್ಬರು ಕೈ ಕಡಿಯೋದು, ಒಬ್ಬರು ರುಂಡ ಕಡಿಯೋದು, ರಕ್ತ ಚುಮ್ಮೋದು, ಈ ರೀತಿಯಲ್ಲಿ ಆಗೋದು. ರಕ್ತ 1,000 ಜನದ ರಕ್ತ ಹರಿದು ಹೋಗಬೇಕಾದ್ರೆ ಅಯ್ಯೋ ಎಷ್ಟು ರಕ್ತ ಹರಿದು ಹೋಗ್ತಾ ಇದೆ ಅಂಥೇಳಿ ಖುಷಿ ಪಡೋದು, ಸಂತೋಷ ಪಡ್ತಿದ್ರು. ಅಯ್ಯೋ ಅವನ ಕೈ ಕಟ್ಟಾಯಿತು, ಅವನ ಕಾಲು ಕಟ್ಟಾಯಿತು, ಅವನ ಮೂಗು ಕಟ್ಟಾಯಿತು, ಅವನ ರುಂಡ ಕಟ್ಟಾಯಿತು, ರುಂಡ ಮತ್ತು ಮುಂಡ ಬೇರ್ಪಟ್ಟವು. ಅದನ್ನು ನೋಡಿ ಖುಷಿ ಪಡ್ತಾಯಿದ್ರು. ಆದರೆ ನಾವು ಓದಬೇಕಾದ್ರೆ ಅಲ್ಲಿ ನಂಬ್ತಿರ್ಲಿಲ್ಲ. ಈಗಿನ WWF ಆಟ ನೋಡಿ, ಭಾಳಷ್ಟು ಕ್ರೂರಿ ಆಟ, ರಕ್ತ ಬರುತ್ತೆ, ತಲೆ ಹೊಡಿತಾರೆ, ಮಳೆ ತಗೊಂಡು ಇಲ್ಲಿ ಹಾಕ್ತಾರೆ, ಶರಳು ತಗೊಂಡು ತಲೆ ಹೊಡಿತಾರೆ, ಕಾಲಿಗೆ ಹೊಡಿತಾರೆ. ಇವೆಲ್ಲ ನೋಡಿದರೆ ಆಧುನಿಕ ಯುಗದಲ್ಲಿ ಪುರಾತನ ಒಲಿಂಪಿಕ್ಕಲ್ಲಿ ಈ ಆಟ ಇದ್ದರೂ ಇರ್ಬೋದು, ಸಂಶಯನೇ ಪಡೋ ಆಗಿಲ್ಲ. ಯಾಕಂದರೆ ಆಧುನಿಕದಲ್ಲೇ ಅಂಥ ಕ್ರೂರಿಯಾದಂಥ ಆಟ ಇರಬೇಕಾದ್ರೆ ಗೂಳಿಗಳ ನಡುವೆ, ಗೂಳಿ ಮನುಷ್ಯನ ನಡುವೆ, ಈ ಕಡೆಯಿಂದ 1,000 ಆ ಕಡೆಯಿಂದ 1,000 ನೋಡಿಬಿಟ್ಟು ಆಗಿನ ಜನ ಆ ರಕ್ತವನ್ನು ಹರಿದು ನೋಡಿದ್ರೆ ಎಷ್ಟು ಜನ ರಕ್ತ ಹರಿದು ಹೋಗ್ತಾ ಇದೆ, ಅಯ್ಯೋ ಒಂದು ರುಂಡ ಕಟ್ಟಾಯಿತು, ಅಯ್ಯೋ ಕಾಲು ಕಟ್ಟಾಯಿತು. ಮರುಗುವ ರೀತಿಯಲ್ಲ, ನಾವು ಕ್ರಿಕೆಟಲ್ಲಿ ಯಾವ ರೀತಿ ಸಿಕ್ಸ್ ಹೊಡೆದಾಗ ಯಾವ ರೀತಿ ಸಂತೋಷ ಪಡ್ತಿದ್ದೋ, ಅಯ್ಯೋ ಒಂದು ರುಂಡ ಕಟ್ಟಾಯಿತು, ಅಯ್ಯೋ ಒಂದು ತಲೆ ಅರ್ಧಕ್ಷೀಳೋಯಿತು, ಅಯ್ಯೋ ಒಂದು ಕಾಲು ಕಟ್ಟಾಯಿತು ಅಂಥೇಳಿ ಖುಷಿ ಪಡ್ತಾಯಿದ್ರು. ಹಾಗಾಗಿ ಅಂಥ ಕ್ರೂರ ಆಟಗಳು ನೋಡಿದರೆ ಮನುಷ್ಯರ ಮನಸ್ಸಿನ ಮೇಲೆ ಮಕ್ಕಳ ಮನಸ್ಸಿನ ಮೇಲೆ ಅತ್ಯಂತ ಗಂಭೀರವಾದಂತಹ ದುಷ್ಪರಿಣಾಮ ಬೀರಬಹುದು ಎಂಬ ಉದ್ದೇಶದಿಂದ ರೋಮನ್ ದೊರೆಯಾದಂಥ ಥಿಯೋಡೋಸಿಸ್ ಎಂಬ ಒಬ್ಬ ದೊರೆ ಪುರಾತನ ಒಲಿಂಪಿಕ್ಕು ನಿಲ್ಲಿಸ್ಬಿಟ್ಟ. ನಂತರದ ದಿನಗಳಲ್ಲಿ ಫ್ರಾನ್ಸ್ ದೇಶದಿಂದ ಬಂದಂಥ ಒಬ್ಬ ವ್ಯಕ್ತಿ 1896 ಸಾರಾಬಾಯಿ ನಡೆದಂಥ ಅಧಿವೇಶನದಲ್ಲಿ ಬ್ಯಾರನ್ ಪಿಯರ್ ಡಿ ಕುಬರ್ಟಿನ್ ಎಂಬ ಒಬ್ಬ ವ್ಯಕ್ತಿ ಏನು ಮಾಡ್ದ ಅಂದರೆ, ಹೊಸದಾಗಿ ಒಂದು ಅಧ್ಯಕ್ಷ ಕಾರ್ಯದರ್ಶಿ ಸದಸ್ಯರ ರಾಷ್ಟ್ರಗಳನ್ನು ಮಾಡ್ಕೊಂಡ್ಬಿಟ್ಟು ಉಳಿದಂತೆ ಎಲ್ಲ ಆಧುನಿಕ ಒಲಿಂಪಿಕ್ ಏನೇನು ಬೇಕೋ ಸಲಕರಣೆಗಳನ್ನು ಎಲ್ಲ ಒದಗಿಸ್ತಿದ್ರು. ಆ ನಂತರದ ದಿನಗಳಲ್ಲಿ 1894 ಪ್ರಾರಂಭವಾಗಿ 96 ಹೊಸ ಆಧುನಿಕ ಒಲಿಂಪಿಕ್ಕು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮುಖ್ಯ ಕಚೇರಿಯನ್ನು ಮಾಡಿದರು. ಅದು ಸ್ವಿಟ್ಜರ್ಲ್ಯಾಂಡಿನ ಲುಸಾನಾದಲ್ಲಿ. ಇದು ಒಂದು ಸ್ವತಂತ್ರ ಸಂಸ್ಥೆಯಾಗಿದ್ದು ಒಲಿಂಪಿಕ್ ಸಂಸ್ಥೆ ಕ್ರೀಡಾ
ನೀತಿ ನಿಯಮಗಳನ್ನು ರೂಪಿಸೋದು, ನಿರ್ದೇಶನ ಮಾಡೋದು, ಮತ್ತು ಅದಕ್ಕೆ ಕಡಿವಾಣವನ್ನು ಹಾಕುವಂಥ ಒಂದು ಸಮಿತಿಯನ್ನು ರಚನೆ ಮಾಡಿದರು. ಆ ನಂತರ ದಿನಗಳಲ್ಲಿ ಇದರಲ್ಲಿ ಯಾವುದೇ ಜಾತಿ ವರ್ಣ ಧರ್ಮ ಭೇದ ಭಾವ ಅನ್ನೋದೇ ಇರಲಿಲ್ಲ. ಪ್ರಪಂಚದ ಅತಿ ದೊಡ್ಡ ಸಾಮೂಹಿಕ ಕಾರ್ಯಕ್ರಮ ಎಂದರೆ ಅದು ಒಲಿಂಪಿಕ್ ಆಟ. ಒಲಿಂಪಿಕ್ ಆಟ ಆಧುನಿಕ ಯುಗದಲ್ಲೂ ಕೂಡ ಸುಮಾರು 4 ವರ್ಷಗಳಿಗೆ ಒಂದು ಸಲ ಈ ಆಟ ನಡೆಯುತ್ತೆ. ಪ್ರಪಂಚದ ಅತ್ಯಂತ ಶ್ರೇಷ್ಠವಾದ ಕ್ರೀಡಾಪಟುವನ್ನು ಹೊರತರುವಂಥ ಏಕೈಕ ಆಟ ಅಂದರೆ ಅದು ಒಲಿಂಪಿಕ್ ಆಟ. ಇದು ಒಲಿಂಪಿಕ್ ಆಟದ ಒಂದು ಧ್ಯೇಯೋಶಗಳು ಏನಿದೆ ಅಂದರೆ, ಧ್ಯೇಯವಾಕ್ಯ ಅಂದರೆ ಸೈಟಿಯಸ್ ಪೋರ್ಟಿಯಸ್ ಆಲ್ಟಿಯಸ್ ಅನ್ನೋದು ಇದು ಒಂದು ಧ್ಯೇಯ ವಾಕ್ಯ. ಅಂದರೆ ಇನ್ನೂ ವೇಗ, ಇನ್ನೂ ಎತ್ತರ, ಇನ್ನೂ ಶಕ್ತಿ ಎಂದು ಅರ್ಥ ಆಗುತ್ತೆ. ಈ ಕ್ರೀಡೆಗಳಲ್ಲಿ ಭಾಗವಹಿಸುವ ಸ್ಪರ್ಧಿಗಳು ನೈಪುಣ್ಯತೆ, ಕೌಶಲ್ಯ ಹಾಗೂ ದೈಹಿಕ ಸಾಮರ್ಥ್ಯವನ್ನು ಪರೀಕ್ಷಿಸುವುದೇ ಒಲಿಂಪಿಕ್ನ ಮುಖ್ಯ ಗುರಿ ಎಂದು ಸೂಚಿಸುತ್ತದೆ. ಹಾಗಾಗಿ ಒಂದು ಏನಾಯ್ತಂದರೆ, ಒಲಿಂಪಿಕ್ ಧ್ವಜ 5 ವರ್ತುಲಗಳನ್ನು ಸೇರಿದಂತಹ ಹೆಣೆದಿರತಕ್ಕಂತಹ ವರ್ತುಲಗಳು, ಇದು 5 ಖಂಡಗಳನ್ನು ಸೂಚಿಸುತ್ತಿದ್ದು. ಒಲಿಂಪಿಕ್ ಕ್ರೀಡಾಧ್ವಜ ಸುಮಾರು 1912 ಕುಬರ್ಟಿನವರು ವಿನ್ಯಾಸವನ್ನು ಗೊಳಿಸಿದರು. 1914 ಪ್ಯಾರಿಸ್ನಲ್ಲಿ ನಡೆದ ಒಲಿಂಪಿಕ್ ಸಮ್ಮೇಳನದಲ್ಲಿ ಪ್ರಪ್ರಥಮ ಬಾರಿಗೆ ಈ ಧ್ವಜವನ್ನು ಅಧಿಕೃತವಾಗಿ ಪ್ರಸ್ತುತಪಡಿಸಲಾಯಿತು. ಮೊದಲ ಬಾರಿಗೆ 1920 ಬೆಲ್ಜಿಯಂ ಅಂಟ್ವರ್ಪ್ನಲ್ಲಿ ನಡೆದ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಇದನ್ನು ಅತ್ಯಂತ ಎತ್ತರದ ಸ್ಥಾನದಲ್ಲಿ ಹಾರಿಸಲಾಯಿತು. ಒಲಿಂಪಿಕ್ ಧ್ವಜವು ಬಿಳಿ ಬಣ್ಣದ ವಸ್ತ್ರದ ಮೇಲೆ 5 ವಿವಿಧ ಬಣ್ಣಗಳ ಪರಸ್ಪರ ಹಣೆದುಕೊಂಡಿರುವಂಥ ವರ್ತುಲುಗಳು ಅಥವಾ ರಿಂಗು ಹೊಂದಿರುವಂಥ ಧ್ವಜ. ನೀಲಿ, ಹಳದಿ, ಕೆಂಪು, ಹಸಿರು, ಕಪ್ಪು ಬಣ್ಣಗಳಿಂದ ಇವು ಕೂಡಿದ್ದಾರೆ. ಇದರ ಒಂದೊಂದು ಬಣ್ಣನೂ ಕೂಡ ಒಂದೊಂದು ಖಂಡವನ್ನು ಸೂಚಿಸುತ್ತೆ. ಈ ಆಮೇಲೆ ಏನು ಮಾಡುತ್ತೆ ಅಂದರೆ, ಒಲಿಂಪಿಕ್ ಜ್ಯೋತಿ ಪ್ರಪಂಚದ ಎಲ್ಲ ದೇಶಗಳ ನಡುವೆ ಏಕತೆಯನ್ನು ಸಾಧಿಸಲು 1936 ನಡೆದಂಥ ಜರ್ಮನಿಯಲ್ಲಿ ಇರತಕ್ಕಂಥ ಬರ್ಲಿನ್ ಎಂಬ ಸ್ಥಳದ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮೊದಲ ಬಾರಿಗೆ ಒಲಿಂಪಿಕ್ ಜ್ಯೋತಿಯನ್ನು ಬೆಳಗುವ ಪದ್ಧತಿಯನ್ನು ಜಾರಿಗೆ ತರಲಾಯಿತು. ಒಲಿಂಪಿಯಾ ನಗರದಲ್ಲಿ ಸೂರ್ಯನ ಕಿರಣಗಳ ಸಹಾಯದಿಂದ ಪಂಜನ್ನು ಹೊತ್ತಿಸಿ ಜ್ಯೋತಿಯನ್ನು ಒಲಿಂಪಿಯಾದಿಂದ ಸರದಿಯ ಮೂಲಕ ಓಡುತ್ತಲೇ ಅಗತ್ಯವಿದ್ದಾಗ ವಿಮಾನಗಳ ಮೂಲಕ ಹಡಗಿನ ಮೂಲಕ ಸರದಿಯ ಪ್ರಕಾರ ವಿಮಾನಗಳ ಮೂಲಕ ಮತ್ತು ಹಡಗಿನ ಮೂಲಕ ಈ ಜ್ಯೋತಿಯನ್ನು ಕ್ರೀಡಾಂಗಣದಲ್ಲಿ ನಿರ್ಮಿಸುವ ಬೃಹತ್ ಅಗ್ನಿಕುಂಡಲದಲ್ಲಿ ಸ್ಪರ್ಶ ಮಾಡಿ ಕ್ರೀಡಾಕೂಟದ ಉದ್ಘಾಟನೆಯನ್ನು ಮಾಡ್ತಿದ್ರು. ಈ ಕ್ರೀಡಾ ದಿನಗಳಲ್ಲಿ ಆ ಜ್ಯೋತಿ ಅದರಂತೆ ಉರಿಯಲು ಏರ್ಪಾಡು ಮಾಡ್ತಿದ್ರು. ಗ್ರೀಕ್ನ ಕವಿಯಾದ ಕಾಸ್ಟಿಸ್ ಪಾಲಿಮಾಸ್ ಬರೆದ ಗೀತೆ ಅಂದರೆ ಸ್ಟೈಟರ್ಸ್ ಸಮಾರಸ್ ರವರು ಸಂಗೀತ ಸಂಯೋಜನೆಯನ್ನು ನುಡಿಸಿದರು. ಈ ಗೀತೆಯನ್ನು ವೀಕ್ಷಿಸಲು ಬಂದವರೆಲ್ಲ ಬಹಳ ಮೆಚ್ಚುಗೆಯಿಂದ ಗೀತೆಯನ್ನು ಹಾಡಿಯನ್ನು ಹೊಗಳಿದರು. ಒಲಿಂಪಿಕ್ ಕ್ರೀಡೆಗಳ ಅಧಿಕೃತ ಗೀತೆ ಅಂತ ಹೇಳಿಬಿಟ್ಟು ಇದು ಆಯಿತು. ಇದು ಒಲಿಂಪಿಕ್ನ ಇತಿಹಾಸ. ಇತ್ತೀಚಿನ ದಿನಗಳಲ್ಲಿ ಒಲಿಂಪಿಕ್ಕು ಸುಮಾರು 2-3 ಬಾರಿ ನಿಂತಿದೆ. 1914-18 ನಡೆದಂಥ ಪ್ರಥಮ ಮಹಾಯುದ್ಧ ಪ್ರಪಂಚದ, 1935-45 ನಡೆದಂಥ ದ್ವಿತೀಯ ಪ್ರಾಪಂಚಿಕ ಮಹಾಯುದ್ಧದ ಸಂದರ್ಭದಲ್ಲಿ, 1916-1942 2 ಬಾರಿ ಒಲಿಂಪಿಕ್ ಕ್ರೀಡೆಗಳು ನಡೆದಿಲ್ಲ, ಆಧುನಿಕ ಒಲಿಂಪಿಕ್ ಕ್ರೀಡೆಗಳು. ಮುಂದಿನ ಒಲಿಂಪಿಕ್ ಮಾಹಿತಿಯನ್ನು ನಂತರದ ಪಾರ್ಟಲ್ಲಿ, ಇದು ಪಾರ್ಟ್ 1, ಪಾರ್ಟ್ 2 ಪ್ರಸ್ತುತಪಡಿಸಲಾಗುತ್ತೆ.